ಕೊನೆಗೂ ಮಹೇಶ್ ಕುಮಟಳ್ಳಿಗೆ ಅಥಣಿ ಟಿಕೆಟ್ ಲಭಿಸಿದೆ ತೀವ್ರ ಪೈಪೋಟಿ ನೀಡಿದಂತಹ ಲಕ್ಷ್ಮಣ್ ಸವದಿಗೆ ಹಿನ್ನಡೆಯಾಗಿದೆ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಅಥಣಿ ಟಿಕೆಟ್ ವಿಚಾರ ಇನ್ನು ಈ ವಿಚಾರದ ಬಗ್ಗೆ ಅಥಣಿ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಮಹೇಶ್ ಕುಮಟಳ್ಳಿಯನ್ನ ನಮ್ಮ ಪ್ರತಿನಿಧಿ ಸಿದ್ದೇಶ್ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ಮಹೇಶ್ ಕುಮಟಳ್ಳಿ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಹೈಪ್ ಏನು ಪಡೆದುಕೊಂಡಿತ್ತು ಅತಿನಿಮತ ಕ್ಷೇತ್ರ ಕೊನೆಯದಾಗಿ ಏನಂತಂದರೆ ಮಹೇಶ್ ಅವರಿಗೆ ಬಿ ಜೆ ಪಿ ಟಿಕೆಟ್ ಒಲಿದಿದೆ ಬನ್ನಿ ಸ್ವತಃ ಮಹೇಶ್ ಕುಮಟಳ್ಳಿ ಅವರಿಗೆ ಮಾತಾಡ್ಸೋಣ ಏನೆಲ್ಲ ಅವರು ಹೇಳ್ತಾರೆ ಅಂತ ಸರ್ ಈಗ ಟಿಕೆಟ್ ತಮಗೆ ಕೊನೆಯದಾಗಿ ತಮಗೆ ಸಿಕ್ತು ಸರ್ ಈಗ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಕೊಡ್ತೀರಾ ಭಾರತೀಯ ಜನತಾ ಪಕ್ಷದ ನಾಯಕರು ವರಿಷ್ಠವೂ ರಾಜ್ಯ ಮಟ್ಟ ರಾಷ್ಟ್ರಮಟ್ಟದ ನಾಯಕರು ಈ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾವೆ ನಾನು ವೈಯಕ್ತಿಕವಾಗಿ ನಮ್ಮ ಮ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಬಾಂಧವರು ಕಾರ್ಯಕರ್ತರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಈಗ ಟಿಕೆಟ್ ತಮಗೆ ಸಿಕ್ತು ಸರ್ ಈಗ ಆದರೆ ಈಗ ಸದ್ಯದ ರಾಜಕೀಯ ಬೆಳವಣಿಗೆ ಪ್ರಕಾರ ಅತ್ತಿನಲ್ಲಿ ಏನು ನಿಮ್ಮ ನಾಯಕರಂತ ನೀವೇ ಸ್ವತಃ ನಿಮ್ಮ ನೀವೇ ಹೇಳಿದ್ರಿ ಲಕ್ಷ್ಮಣ್ ಅಂತ ಅವರೇ ಈಗ ನಾನು ಬಿ ಜೆ ಪಿ ಪಕ್ಷ ಬಿಡ್ತೀನಿ ನನಗೆ ಧನ್ಯವಾದ ತಿಳಿಸಿದ್ದಾರೆ ಈಗ ಮುಂದಿನ ಮುಂದೆ ಅವರು ನಾಳೆ ತಮ್ಮ ಬೆಂಬಲಿಗರ ಸಭೆ ಕರೆದಿದ್ದಾರೆ ನಾಳೆ ಅವರು ಪಕ್ಷ ಅಧಿಕೃತವಾಗಿ ಬಿಡ್ತೇನೆ ಅಂತ ಹೇಳುವ ಸಾಧ್ಯತೆ ಇದೆ ತಮ್ಮ ಇದ್ರ ಬಗ್ಗೆ ಅನಿಸಿಕೆ ಏನು ಸರ್ ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ ಅದೆಲ್ಲ ವಿಷಯ ಗಮನಕ್ಕೆ ಇಲ್ಲ ಈಗ ಅವರು ಭಾರತೀಯ ಜನ್ ಜನತಾ ಪಕ್ಷದಲ್ಲೇ ಇದ್ದಾರೆ ಕಾದು ನೋಡಬೇಕಷ್ಟೆ ಸರ್ ಈಗ ಈ ಮಟ್ಟಕ್ಕೆ ರಾಜಕಾರಣ ಅಥನಿಯಲ್ಲಿ ಯಾಕಾಯ್ತು ಸರ್ ಈಗ ರಮೇಶ್ ಜಾರಕಿಹೊಳಿ ಬೆಂಗಳೂರು ಅಷ್ಟೇ ಅಲ್ಲ ದಿಲ್ಲಿವರೆಗೂ ಕೂಡ ತಮಗೋಸ್ಕರ ಏನಂತಂದರೆ ಫೈಟ್ ಮಾಡಿ ಏನಂತಂದರೆ ಒಂದು ಒಂದು ಯುದ್ಧ ನಡೆಸಿ ತಮಗಾಗಿ ಟಿಕೆಟ್ ಪಡೆದಿರ್ಕೋ ಅಂಥದ್ದು ಈಗ ಮೂಲ ಬಿ ಜೆ ಪಿಗರಾದ ಲಕ್ಷ್ಮಣ್ ಸೌದಿಯವರನ್ನೇ ಕಡೆಗಣಿಸಿದ್ದಾರೆ ಸಾಕಷ್ಟು ಲಕ್ಷ್ಮಣ್ ಸವದಿ ಅಭಿಮಾನಿಗಳನ್ನು ಆರೋಪ ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಯಾವ ರೀತಿ ಸರ್ ಈಗ ನೀವು ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಲಿಲ್ಲ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವತ್ತಿನ ವಿದ್ಯಮಾನಗಳಲ್ಲಿ ರಮೇಶನ್ನ ಜಾರಕಿಹೊಳಿ ಜೊತೆಗೆ ಬಿ ಜೆ ಪಿಯಲ್ಲಿ ನಾವು ಬಂದಂಥವ್ ನಾವು ಕೂಡ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ನಮ್ಮ ಜೊತೆಗೆ ಬ ಬಂದವಾಗ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಅನ್ಯಾಯ ಆಗ್ತದೆ ಅನ್ನೋಂಥ ಒಂದು ಭಾವನೆಯಿಂದ ತಮ್ಮದೇ ವಿಚಾರ ವಿಚಾರಗಳನ್ನು ವ್ಯಕ್ತಪಡಿಸಿದಂಥವ್ರು ನಾವು ಕೂಡ ನಾಯಕರಿಗೆ ವರಿಷ್ಠರಿಗೆ ಹೋಗಿ ವಿನಂತಿ ಮಾಡಿಕೊಂಡು ನಮಗೂ ಒಂದು ಅವಕಾಶ ಮಾಡಿ ಅಂತ ಹೇಳಿ ವಿನಂತಿ ಮ ಮಾಡಿ ಕೊನೆಯದಾಗಿ ತಮ್ಮ ನಿರ್ಣಯಕ್ಕೆ ಬದ್ಧನಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ತಿಳಿಸಿ ಅಥನಿಯಲ್ಲಿ ಸುಮಾರು ಒಂದು ವಾರದಿಂದ ಇಲ್ಲೇ ಇದ್ದೀವಿ ನಾವು ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ಅದು ಪಟ್ಟಿ ರಿಲೀಸ್ ಆಗಿದೆ ಅದರಲ್ಲಿ ನಾನು ಹೆಸರು ಬಂದ ಮೇಲೆ ಒಂದು ಅವಕಾಶ ಮಾಡಿ ಕೊಟ್ಟುವಂಥ ಅನ್ನುವಂಥ ಒಂದು ತೃಪ್ತಿ ಇದೆ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೀನಿ ಲಕ್ಷ್ಮಣ್ ಸೌಧಕ್ಕೆ ತಾವೇನಾದರೂ ಹೇಳಲು ಇಚ್ಛೆ ಪಡ್ತೀರಾ ಏನಾದರೂ ಹೋಗಿ ಭೇಟಿ ಮಾಡೋದಾಗಲಿ ಅಥವಾ ಅವರಿಗೆ ಸಮಜಾಯಿಸೋದೇನಾದರೂ ಪ್ರಯತ್ನ ಮಾಡ್ತೀರಾ ಇಲೆಕ್ಷನ್ಗೆ ನಿಮ್ಮ ಪರವಾಗಿ ಅವ್ರಿಗೆ ಸಪೋರ್ಟ್ ಕೇಳ್ತೀರಾ ನೀವು ಅವು ಹಿವಿ ಇರೋದವ ಪಕ್ಷವನ್ನು ಕೂಡ ಆತನಿಯಲ್ಲಿ ಕಟ್ಟಿರುವಂಥವು ನನಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾವೆ ನಾನು ಅವರಿಗೆ ಭೇಟಿ ಆಗ್ತೀನಿ ವಿನಂತಿಯನ್ನು ಮಾಡ್ಕೋತೀನಿ ಥ್ಯಾಂಕ್ ಯು ಇದಿಷ್ಟು ಮಹೇಶ್ ಕುಮಟಳ್ಳಿ ಅವರ ಮಾತು ಪವರ್ ಪವರ್ ಟಿವಿಗಾಗಿ ಸಿದ್ದೇಶ್ ಪುಟಾಣೆ ಚಿಕ್ಕೋಡಿ